ಕಾರ್ಯಕ್ರಮ ಸಮಯ ಜಾಸ್ತಿ ಆಗಿರೋದ್ರಿಂದ ಕಾರ್ಯಕ್ರಮ ಮುಗಿದವರು ನಾಯಕರು ಮಾತಾಡಲಿ ಅಂತ ಒಂದು ಕಾರಣಕ್ಕೆ ಅನುವು ಮಾಡಿ ಕೊಟ್ಟಿದೆ ಸಮಯ ಒಂದು ನಿಮಿಷ टिंगल दुड कल्तर मन ताकत बंद उत्तर नान हेतर नाने मुझे मुख्यमंत्री नाने मूरने फ्लोर दल मंत्रिमंडल विस्तरण नाने विरोध पक्ष नायक यार नमल राज्य नायक राष्ट्रीय नायक अलदूस इवतु इन भारतीय जनता पार्टी बेरे नायक नडसको पद्धति बेरे नडसको पद्धति ना बिजापुर जिले अखंड जिले बागलकोट बेरे बिजापुर बेरे निम्स नमगलू सहित इष्टेलू सहित ना मतरुंदर इपत्पी गलो मत नरेंद्र मोदी देश प्रधानमंत्री आगे सलोस्टमार्टम पोस्टमार्टमुस पेशेंट सायबार ಹೊಸ ಪೇಷಂಟ್ ಅನ್ನು ಜೀವಂತವಾಗಿ ಇರಬೇಕು ಅನ್ನುವಂತ ಕಳಕಳಿದಿಂದ ನಾವು ಮತ್ತೆ ಪಕ್ಷ ಸಂಘಟನೆಯನ್ನು ಮಾಡಿದ್ದೀವಿ. ಈ ಏನು ಡೊಂಗಿತನದ ರಾಜಕಾರಣ ಮಾಡುವಂತದ್ದು ಇದೆಯಲ್ಲ ಬೇರೆವರ ಕಡೆ ಹೋಗಿ ಇದು ನಡೆಯುವುದಿಲ್ಲ. ಈ ರೀತಿ ಆತಂದ್ರೆ ಪಕ್ಷ ಶಿಸ್ತಿನ ಕ್ರಮ ಕೈಗೊಳ್ಳುತ್ತದೆ. ಅದರ ಸಲುವಾಗಿ ಬಹಳ ಎಚ್ಚರಿಕೆಯಿಂದ ಮತ್ತೊಬ್ಬರ ಬಗ್ಗೆ ಮಾತಾಡುವಾಗ ಒಂದು ಬಳ ಅವರ ಕಡೆ ಇದ್ದರೆ ನಾಲ್ಕು ಬಳ ನಮ್ಮ ಕಡೆ ಇರ್ತದೆ. ಅದನ್ನು ಬಹಳ ವಿಚಾರ ಮಾಡಿ ಮಾತಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೋದ ಬಾರಿ 2018 ಚುನಾವಣೆಯಲ್ಲಿ ಈ ನಾಗತಾನ್ ಚುನಾವಣೆಯಲ್ಲಿ ಕಾಜೋಲ್ ಸೇವರ್ ಮಗ ನಿಂತಿದ್ರು. ಯಾರಿಗೆ ಸೋಲಿಸಿದ್ದು? ಯಾರು ಸೋಲಿಸಿದ್ದು? ವಿಜಯಬಾಡ ಪಾಟೀಲ್ ಮೂರು ಸಲ ನಿಂತಿದ್ದಾರೆ. ಯಾರು ಅವರಿಗೆ ಸೋಲಿಸುವಂತ ಪ್ರಯತ್ನವನ್ನು ಮಾಡಿರುವಂತ ನಮ್ಮ ಪಾಟೀದಲ್ಲಿ ಇಟ್ಕೊಂಡು ನಾನೇ ಹಿಂದೂಲಿ ಅಂತ ಹೇಳಿಕಿಸಿದ ಜಂಬಾ ಕೊಚ್ಚಿಕೊಳ್ಳುವಂತವರು ಈ ಪಾರ್ಟಿ ಬಿಟ್ಟು ಹೋಗಿ ಜನತಾ ದಳಕ್ಕೆ ಹೋಗಿ ಟೋಪಿಗೆ ಯಾವುದೋ ಮ್ಯಾಲ್ ಮಾಡ್ಕೊಂಡು ನಮಾಜ್ ಮಾಡಿರುವಂತಿದ್ದಾರೆ. ನಡೆಸ್ಕೊಡ್ಬೇಕಾಗಿತ್ತು. ಅದನ್ನ ಮಾಡಲಾರ್ದೇನೆ ಎಲ್ಲರಿಗೂ ಸಹಿತ ಇಡೀ ಭಾರತೀಯ ಜನತಾ ಪಾರ್ಟಿ ಬಿಜಾಪುರ ಜಿಲ್ಲೆ ತೆರೆತಂತ ಮಾತಾಡಿದ್ದಾರೆ. ಬರುವಂತ ದಿವಸದಲ್ಲಿ ಸಮಯ ಕೇಳಬೇಕು ಮತ್ತು ಹಗಲು ರಾತ್ರಿ ಅವ್ರು ಮಾಡದೇ ಇದ್ರೆ ಬರುವಂತ ದಿವಸದಲ್ಲಿ ಹೆಚ್ಚಿಗೆ ಚುನಾವಣೆ ಮುಗಿಲಿಲ್ಲ. ಇವತ್ತು ನಾವು ಸೋತಿರಬಹುದು, ಇಲ್ಲಿದ್ದಂಥವ್ರು ಎಲ್ಲರೂ ನಾವು ಸೋತಿರ್ಬೋದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಸೋತಿದ್ದಾರೆ, ಇಂದಿರಾ ಗಾಂಧಿ ಅವರು ಸೋತಿದ್ದಾರೆ, ದೇವೇಗೌಡರು ಸೋತಿದ್ದಾರೆ, ಸಿದ್ದರಾಮಯ್ಯ ಸೋತಿದ್ದಾನೆ, ನಮ್ಮ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಸತ್ತಿದ್ದಾರೆ. ಸಾಕಷ್ಟು ಘಟಾನುಘಟಿಗಳು ದೇಶದಲ್ಲಿ ರಾಜ್ಯದಲ್ಲಿ ಸೋಲನ್ನು ಸಾಮಾನ್ಯ ಅದರ ಸಲ ಇವತ್ತೇನಾಗಿದೆ ಕೋಡ್ ಬಂದ್ಬಿಟ್ಟಿದೆ. ಅಟ್ರೋ ನಾನು ಒಬ್ಬನೇ ಗೆದ್ದಿದ್ದೀನಿ, ನಾನೇ ಒಬ್ಬನೇ ಹೀರೋ ಅನ್ನುವಂಥದ್ದನ್ನು ಸೊಕ್ಕಿನ ದಿಮಾಕಿನ ಮಾತ್ರ ಬರ್ತಾ ಇದೆ. ಸರ್ ಈಗ ಅವರು ಪರೋಕ್ಷವಾಗಿ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ, ನೀವು ದುಡ್ಡು ಕಳಿಸಿ ಹೇಳಿ. ಯಾರ್ಯಾರು ಸೋಲ್ಸ್ಯಾರ, ನಾನು ಯಾರ್ಯಾರು ಏನು ನಾಟಕ ಮಾಡ್ಯಾರ, ತೆಗೆದ್ರೆ ಭಾಳ ಅದಾವ ತೆಗೆದ್ರೆ ಭಾಳ ಅದಾವ ತೆಗಿಯೋದು ಬೇಡ. ಇಲ್ಲಿ ಸಭೆ ಬಿಜಾಪುರದಲ್ಲಿ ಇದ್ದಾಗ ನಾವೆಲ್ಲ ಸೋತಿರೋರು ಏಳು ಜನ ಇಲ್ಲಿ ಬಂದಿದ್ದೀವಿ, ನೋವಲ್ಲಿದ್ದೀವಿ. ನಾವು ನಮ್ಮ ಕಾರ್ಯಕರ್ತರಿಗೆ ಹುರಿದುಂಬಿಸಿ ಕರ್ಕೊಂಡು ಬಂದಿದ್ವಿ, ಹುರಿದುಂಬಿಸಿ ಕರ್ಕೊಂಡು ಬಂದಿದ್ದೀವಿ. ನಾವು ಇಲ್ಲಿ ಬಂದವರು ಇಲ್ಲಿರೋ ಶಾಸಕರು ಅವ್ರ ಗೌರವಾದರು, ಐದು ದಿನ ನಮ್ಮ ಜೊತೆಗಿದ್ದಾರೆ, ಇವತ್ತಾಗ ಅವ್ರ ಫಾಲೋವರ್ಸ್ ಈ ರೀತಿ ಮಾಡ್ತಾ ಇದ್ದಾರೆ, ತಪ್ಪಲ್ವಾದು. ಒಬ್ಬ ಮುಖ್ಯಮಂತ್ರಿ ಬಂದಿದ್ದಾರೆ, ಮಾಜಿ ಮುಖ್ಯಮಂತ್ರಿಯಲ್ಲಿ ಗೌರವ ನಮ್ಮ ಮುಖ್ಯಮಂತ್ರಿ ಅವರು ನಮ್ಮ ಪಕ್ಷದ ಮುಖ್ಯಮಂತ್ರಿ. ನಮಗೆ ನೋವಾಗ್ತದೆ ನಮ್ಮ ಜಿಲ್ಲೆಗೆ ಬಂದಾಗ. ನಾವ್ಯಾರೂ ಸತ್ತಿಲ್ಲ, ಸೋತಿರ್ಬೋದು ಒಂದ್ಸರಿ ಚುನಾವಣೆಯಲ್ಲಿ, ಗೆದ್ದು ತೋರಿಸ್ತೇವೆ. ಮತ್ತೆ ತಾಕತ್ತಿದೆ ನಮಗೆ ಈ ರಾಜಕೀಯ ಷಡ್ಯಂತ್ರ ಏನಿದೆಯಲ್ಲ, ರಾತ್ರಿ ಹೊತ್ತು ಕಾಂಗ್ರೆಸ್ ನಾಯಕರು ಮನೆ ಒಳಗೆ ಕೂತ್ಕೊಂಡು ಚರ್ಚೆ ಮಾಡಿ ಸೋಲಿಸುವಂಥದ್ದು ಇದೆಯಲ್ಲ, ನಡೆಯಂಗಿಲ್ಲ. ಇನ್ಮೇಲೆ ಬಿಜಾಪುರ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ತಾಕತ್ತಿರೋರು ಇದ್ದಾವೆ,
ನಾವು ಗೆದ್ದು ತೋರಿಸ್ತೇವೆ. ಈ ಸರಿ ಎಂಪಿ ಎಲೆಕ್ಷನ್ ಅಲ್ಲಿ ನಾವು ಗೆದ್ದು ತೋರಿಸ್ತೇವೆ. ಇವತ್ತು 5 ದಿವಸದಿಂದ ನಾವೆಲ್ಲರೂ ಜೊತೆಯಲ್ಲಿದ್ದೇವೆ. ಬೆಳಗಾವಿ ಜಿಲ್ಲೆಯಲ್ಲಿ ಓಡಾಡಿದ್ದೇವೆ, ಬಾಗಲಕೋಟೆ ಓಡಾಡಿದ್ದೇವೆ. ಯಾರು ನಾವು ಒಂದು ಶಬ್ದ ಮಾತಾಡಿಲ್ಲ. ನಾವು ಮೌನವಾಗಿದ್ದೇವೆ. ನಾವು ಸೋತಿರ್ಬೋದು, ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ, ಮೌನವಾಗಿದ್ದೇವೆ. ನಾನು ಈಗಲೂ ವಿನಂತಿ ಮಾಡ್ತೇನೆ, ಈಗಲೂ ವಿನಂತಿ ಮಾಡ್ತೇನೆ, ದಯಮಾಡಿ ರಾಜಕಾರಣದಲ್ಲಿ ಪಕ್ಷಕ್ಕೆ ದ್ರೋಹ ಮಾಡತಕ್ಕಂತ ಕೆಲಸ ಯಾರೇ ಮಾಡಿರಲಿ, ಈಗಲಾದರೂ ಕೂಡ ಅದನ್ನ ನಿಲ್ಲಿಸಿ ಪಕ್ಷಕ್ಕೆ ದ್ರೋಹ ಮಾಡಿ ನೀವೇನಾದರೂ ಕೂಡ ಹೀರೋ ಆಗ್ತೀನಿ ಅನ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ನೆನ್ಪಿಟ್ಕೊಳ್ಳಿ, ನಾವೆಲ್ಲ ಕೃಷ್ಣಾ ನದಿ ನೀರು ಕುಡ್ದೆ ಹುಟ್ಟಿರೋದು. ನಾವು ಕೂಡ ಕೃಷ್ಣಾ ನದಿ ನೀರು ಕುಡ್ದೆ ಹುಟ್ಟಿದ್ದೇವೆ ಈ ಜಿಲ್ಲೆನಲ್ಲಿ. ಡಿಮ್ಕಿ ಹೊಡೆದ್ರು ಅಂತ ಹೇಳ್ತಿದ್ರು ಇವ್ರು, ಎಡ್ಸಲ ಸ್ವಾಮಿ ಡಿಮ್ಕಿ ಹೊಡೆದ್ರು ಅಂತದ್ದು 100% ಸೋಲಿಲ್ಲ ಸರ್ದಾರನ ಅವನು ಡಿಮ್ಕಿ ಹೊಡೆದಿದ್ದಾನೆ. ಅದು ಅಲ್ಲದೆ ಬಿ ಎಲ್ ಪಾಟೀಲ್ ಅನ್ನುವಂತ ಕುದುರೆ ಸಲಹೆ ಮನುಷ್ಯ ಒಂದ್ಸಲ ಎಂ ಪಿ ನಿಂತಿದ್ರು. ಅವ್ರು ಸೋಲಿಸೋದು ಅಲ್ಲದೆ ಸೋತ ಮೇಲೆ ಪೇಡೆ ಹಂಚಿರುವಂತವ್ರು ಯಾರು ಅನ್ನುವಂಥದ್ದು ಇಡೀ ಬಿಜಾಪುರ ಜಿಲ್ಲೆ ಗೊತ್ತಿದೆ. ಇದನ್ನ ಪೇಡೆ ಹಂಚಿದ್ದು ಆಮೇಲೆ ಲಾಸ್ಟ್ ಟೈಮ್ ಎಲ್ಲಾನು ವಿರೋಧ ಮಾಡಿರುವಂಥದ್ದು ಇಂಥದ್ದು ಹೇಳ್ಕೊತ ಹೋದ್ರೆ ನೂರದ ಅದ್ರ ಸಲುವಾಗಿ ನಾನು ಸಂಬಂಧಪಟ್ಟಂಥದ್ರ ಬಗ್ಗೆ ಎಲ್ಲ ಹೇಳ್ತೀವಿ. ದುಡ್ಡು ಕಳಿಸಿದ್ದಾರೆ ಕೇಳ್ತಾ ಇದ್ದಾರೆ. ಯಾರು ಕಳಿಸಿದ್ದಾರೆ, ಯಾರ ಕಡೆ ಕಳಿಸಿದ್ದಾರೆ, ಎಷ್ಟು ಕಳಿಸಿದ್ದಾರೆ ಅನ್ನೋಂಥದ್ದು ಹೇಳಬೇಕು. ನಾನು ಬಿ ಜೆ ಪಿ ಅವ್ರ ಸಲ ದುಡ್ಡು ಕಳಿಸಿದ್ದೆ, ನಾನು ಹೇಳ್ತೇನೆ ಅವ್ರು ಕೊಟ್ಟಂಥವ್ರಿಗೆ ಹೇಳ್ತೇನೆ. ಬಿಜುಗಡೆ ನಿಮ್ಗೆ ಕಳಿಸಿದಿರಲ್ಲ ಇವರು ಸಂಗನ ಬೆಳಬೆ ಅವರು ಕೇಳಿರಲಿ ಬಾಜು ಕಳಿಸಿದ್ದೀನಿ ನಾನು, ನಮ್ಮ ಪಾರ್ಟಿ ಅವ್ರು ಕಳಿಸಿದ್ದೀನಿ. ಅಲ್ಲ ಅವ್ರ ಆರೋಪ ಏನು ಸರ್? ಅವ್ರು ಬೇಕಾದ್ರೂ ಹೋಯ್ಕೋತಾನವ ಅವನದಲ್ಲ, ಅದು ನಮ್ಮ ಪಾರ್ಟಿದಾರ ಕಳಿಸಿದ್ದೀನಿ. ಏನೇನ್ ನಡೀತಾ ಇದೆ ಅಲ್ಲ ನೋಡ್ತಾ ಇದೆ ಪಕ್ಷ. ಆದ್ರೆ ಒಂದ್ ಮಾತು ಹೇಳ್ತೇವೆ, ಬಿಜಾಪುರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಮತ್ತೆ ಕಟ್ಟಿ 8-8 ಗೆದ್ದು ತೋರಿಸ್ತೇವೆ. ಅಲ್ಲಿ ತನಕ ನಮ್ಮ ಮನೆ ಮಠಕ್ಕೆ ಹೋಗಲ್ಲ ನಾವು. ಇಳಿದವರ್ ಚಾಲೆಂಜ್ ಕಾರ್ಯಕರ್ತನ ಕೈಕಾಲು ಹಿಡ್ಕೊಂಡು ನಾವು ಕೆಲಸಕ್ಕೆ ಹೋಗ್ತೇವೆ. ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ.